ಎಸ್ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸೂರ್ಯ ಅಂತ, ನಾನು ಈ ಭಾನುವೇಡ್ಸ್ ಮೂವಿ ಚಿತ್ರದ ನಾಯಕ. ಸರ್, ನನ್ನ ಕತೆ ಅಂತ ಕೇಳಕ್ಕೆ ಹೋದಾಗ ಡೈರೆಕ್ಟರ್ ಹತ್ರ ಅವ್ರಿಗೆ ಪೂರ್ತಿ ಕತೆ ನಂಗೆ ಬಿಟ್ಕೊಟ್ಟಿರಲಿಲ್ಲ. ಬಟ್ ಅವರು ಹೇಳಿದ ಒಂದು ಥೀಮು, ಒಂದು ಲವ್ ಸಬ್ಜೆಕ್ಟು, ಸೊ ನಂಗೆ ಬೇರೆ ಥರ ಅನ್ನಿಸ್ತು. ಸೊ ಯೂಶ್ವಲಿ ಲವ್ ಸಬ್ಜೆಕ್ಟ್ ಅಂತ ಅಂದ ತಕ್ಷಣ ಎಲ್ರಿಗೂ ಬರೀ ಲವರ್ಸು ಅಥವಾ ಬರೀ ಫ್ರೆಂಡ್ಸ್ ಮಾತ್ರ ನೋಡೋಂಗೆ ಇರುತ್ತೆ. ಬಟ್ ಈ ಲವ್ ಸಬ್ಜೆಕ್ಟು ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾರೆ ಇದೆ. ಸೊ ಹಾಗಾಗಿ ನಂಗೆ ಇಷ್ಟ ಆಯಿತು. ಸೊ ಇದರಲ್ಲಿ ಅವ್ರು ಒಂದು ಅಂದರೆ ನನ್ನ ಕ್ಯಾರೆಕ್ಟರ್ನ, ಭಾನು ಅನ್ನೋ ಕ್ಯಾರೆಕ್ಟರ್ನ ತುಂಬ ಸಿಂಪಲಾಗಿ ತೊಗೊಂಡಿದ್ದಾರೆ. ಯಾವುದೇ ಒಂದು ಅದ್ದೂರಿಯಾಗಿ ಈಗ ಯಾರೊಬ್ಬ ಹೊಸ ಹೀರೋ ಇಂಟ್ರೊಡ್ಯೂಸ್ ಆಗ್ತಾನೆ ಅಂತಂದರೆ ಫೈಟ್ಸು ಆ ಥರ ಎಲ್ಲ ಸಾಂಗ್ಸ್ ಅದೆಲ್ಲ ಇರುತ್ತೆ. ಬಟ್ ಇದರಲ್ಲಿ ಆ ಥರ ಯಾವುದೂ ಇಲ್ಲ, ತುಂಬ ಸಿಂಪಲಾಗಿ ಮಾಡಿದ್ದಾರೆ. ಬಟ್ ಒಂದು ಒಳ್ಳೆ ಥೀಮು, ಒಂದು ಒಳ್ಳೆ ಸಬ್ಜೆಕ್ಟ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕ್ಯಾರೆಕ್ಟರ್ಸ್. ಸರ್, ನಾನು ಉಷಾ ಬಂಡೇರಿ ಅಂತೇಳಿ, ಅವರೊಬ್ಬ ರಂಗ ಕಲಾವಿದರು. ಸೊ ಅವ್ರ ಹತ್ರ ನಾನು ಕ್ಲಾಸಸ್ ಮಾಡಿದ್ದೀನಿ. ಈವನ್ ನೀನಾಜಮ್ ಶಿವಕುಮಾರ್ ಅಂಥೇಳಿ ಅವ್ರ ಹತ್ರ ನಾನು ಕ್ಲಾಸಸ್ ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಸರ್, ಅದೇ ಹೇಳಿದಾಗೆ ನಾನು ಇದೊಂದು ಸಿಂಪಲ್ ಸಬ್ಜೆಕ್ಟ್ ಆಗೋದ್ರಿಂದ ತುಂಬ ಇದರಲ್ಲಿ ಎಮೋಷನ್ಸ್ ಎಮೋಷನ್ಸ್ ಗೇಮ್ ತುಂಬ ಇದೆ ಇದರಲ್ಲಿ. ಲೈಕ್ ಈಗ ಒಂದು ಹುಡುಗಿ ಜೊತೆ ನಾವು ಇರಬೇಕಾದ್ರೆ ಜಾಸ್ತಿ ನಕ್ಕಾಗೂ ಒಂದು ಅರ್ಥ ಇರುತ್ತೆ, ಜಾಸ್ತಿ ಫೀಲ್ ಮಾಡ್ಕೊಂಡಾಗ ಒಂದು ಅರ್ಥ ಇರುತ್ತೆ. ಸೊ ಅದರಲ್ಲಿ ನನಗೆ ತುಂಬಾ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಸ್ಟೋರಿ ಅದ ಬೇಸ್ ಮೇಲೆಲ್ಲ ನನಗೆ ತುಂಬಾ ಇದಾಯಿತು, ಇಂಪ್ರೂವ್ ಆಯಿತು. ಇವನ್ ಕೋ ಆರ್ಟಿಸ್ಟು ನನಗೆ ಇದನ್ನು ಮಾಡಿದರು. ಸೊ ಹಾಗಾಗಿ ಚೆನ್ನಾಗಿದೆ ಅನಿಸುತ್ತೆ. ನಿಮಗೆ ಫ್ರೀನೆಸ್ ಕೊಟ್ಟಿದ್ರೆ ಸರ್, ಅವರು ಒಬ್ಬ ಡೈರೆಕ್ಟರ್ನಾಗಿಂದ ಒಂದು ಇಡೀ ಟೀಮೇ ನಮ್ಮ ಜೊತೆ ಫ್ರೆಂಡ್ಲಿ ಆಗಿತ್ತು. ಇವನ್ ಡೈರೆಕ್ಟರ್ ಒಬ್ಬರೇ ಅಲ್ಲ, ಇವನ್ ಕ್ಯಾಮ್ರಾ ಟೀಮ್ ಆಗಲಿ, ಇವನ್ ನಮ್ಮ ಮೇಕಪ್ ಟೀಮ್ ಆಗಲಿ, ಎಲ್ಲರೂ ಫ್ರೀ ಆಗಿದ್ವಿ. ಸೊ ಹಾಗಾಗಿ ಇದು ಒಂದು ಒಂದು ಆ ಫ್ರೀನೆಸ್ ಇರೋದ್ರಿಂದನೇ ನಾವು ಇಷ್ಟೊಂದು ಇವತ್ತು ಇಂಪ್ರೂವ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವನ್ ಡೈರೆಕ್ಟರ್ ಆಗಲಿ ತುಂಬಾ ಹೆಲ್ಪ್ ಮಾಡಿದ್ರು ಇವನ್ ಶೂಟಿಂಗ್ ಪ್ರೊಸೆಸ್ಸಲ್ಲಿ. ಹಾಗೆ ಸ್ಟಾರ್ಟಿಂಗಲ್ಲಿ ತುಂಬ ಕ್ಯಾಮ್ರಾ ಫೇಸ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಬರ್ತಾ ಬರ್ತಾ ಇವನ್ ಡೈರೆಕ್ಟ್ ಹೆಲ್ಪಿಂದ, ಕೋ ಆರ್ಟಿಸ್ಟ್ ಹೆಲ್ಪ್, ಎಲ್ಲರೂ ಹೆಲ್ಪ್ ಮಾಡಿದ್ರಿಂದ ಸೊ ಒಂದು ಒಳ್ಳೆ ಮೂವಿ ಆಗಿದೆ ಅಂತ ಹೇಳ್ತೀನಿ ಸರ್. ಫ್ರೆಂಡ್ ಸರ್ಕಲ್ ಅಲ್ಲ ಏನಾದರೂ ಸರ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ಇಂಥ ಒಂದು ದೊಡ್ಡ ಲೆವೆಲಲ್ಲಿ ಬಂದು ಅಂದರೆ ನಾವು ಯೂಶ್ವಲಿ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದೀನಿ. ಸೊ ಇವನ್ ನನ್ನ ಊರಲ್ಲಿ ನಾನು ಹೇಳ್ಕೋಬೋದು ಅಂದರೆ ಒಂದು 600 ಕೂಡ ನನ್ನ ಒಂದು ಪಾಪ್ಯುಲೇಷನ್ ಇಲ್ಲ ನನ್ನ ಹಳ್ಳಿಲಿ. ಸೊ ಅಂಥ ಒಂದು ಚಿಕ್ಕ ಹಳ್ಳಿ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಗಾಂಧಿನಗರದಲ್ಲಿ ಒಂದು ಬಂದು ನಿಂತ್ಕೊಳ್ಳೋದಂದರೆ ತುಂಬಾ ಅದರ ಹಿಂದೆ ಕಷ್ಟ ಇದೆ. ಬಟ್ ಅದು ಕಷ್ಟ ನಾವು ಎಲ್ಲರೂ ಹೇಳ್ಕೊಂಡು ಇದೇ ಆಗಲ್ಲ. ಬಟ್ ಎಲ್ಲ ನನ್ನ ಫ್ರೆಂಡ್ಸ್ ಆಗಲಿ, ಇವನ್ ನನ್ನ ರಿಲೇಟಿವ್ಸ್ ಆಗಲಿ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಇವನ್ ಅವರ ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಇಲ್ಲ ಸರ್, ಸದ್ಯಕ್ಕಿಲ್ಲ, ನೋಡೋಣ. ಬಟ್ ಸದ್ಯಕ್ಕಿಲ್ಲ ಸರ್, ಒಂದು ಮಾತು ಒಂದು ಆಗಿದೆ. ಸೊ ಇನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ. ಸೊ ಸದ್ಯದಲ್ಲೇ ಅದನ್ನು ಅನೌನ್ಸ್ ಮಾಡೋ ಥರ ಇದ್ದಾರೆ. ಸೊ ಮೈಟ್ ಬಿ ನೆಕ್ಸ್ಟ್ ಮಂತ್ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಯಾಕಂದರೆ ಇದರಲ್ಲಿ ನಾನು ಅದೇ ಹೇಳಿದಾಗೆ ಲವ್ ಸಬ್ಜೆಕ್ಟ್ ಅಂದ ತಕ್ಷಣ ಪೂರ್ತಿ ಲೈಕ್ ಒಂದು ಬೇರೆ ಥರನೇ ಕಾನ್ಸೆಪ್ಟ್ ಇರ್ತವೆ. ಬಟ್ ಇದು ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಇದೆ. ಇವನ್ ಲವ್ ಫೇಲ್ಯೂರ್ ಆದವ್ರಿಗೆ ಎಣ್ಣೆ ಸಾಂಗು ಅಥವಾ ಒಂದು ಬಾರ್ ಸಾಂಗ್ ಎಲ್ಲ ಎತ್ಬಿಟ್ಟು ತುಂಬಾ ತೋರಿಸ್ತಾರೆ. ಬಟ್ ಅದೆಲ್ಲ ಓಕೆ. ಬಟ್ ಇದರಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಒಂದು ಲವರ್ಸ್ಗೊಂದು ಮೆಸೇಜ್ ಇದೆ, ಇವನ್ ಮನೆ ಬಿಟ್ಟು ಬಂದಿರೋ ಒಂದು ಮೆಸೇಜ್ ಇದೆ. ಸೊ ಲವ್ ಎಂಡ್ ಆದಮೇಲೆ ಪ್ರೀತಿ, ಒಂದು ಪ್ರೀತಿ ಮುಗಿದ್ಮೇಲೆ ಜೀವನನೇ ಮುಗೀತು ಅನ್ನೋದಿಲ್ಲ. ಇನ್ನೂ ಒಂದು ಏನೋ ಒಂದು ಸ್ಟೆಪ್ ಇದೆ ನಮಗೆ, ದೇವರು ಆಗಲಿ ಅಥವಾ ಒಂದು ಯಾರಿಂದನೋ ಒಂದು ಇನ್ನೊಂದು ಭವಿಷ್ಯ ಇದೆ ಅಂತ ಅನ್ನೋದು ತೋರಿಸ್ಕೊಡ್ತಾರೆ ಡೈರೆಕ್ಟರ್ಗೆ. ಇವನ್ ಇಡೀ ನನ್ನ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು.